ಒಬ್ಬ ತಂದೆ ಸಾಯುವ ಮೊದಲು ತನ್ನ ಮಗನಿಗೆ ಹೇಳುತ್ತಾನೆ, ಇದು ನಿಮ್ಮ ಅಜ್ಜ ನನಗೆ ಕೊಟ್ಟ ಗಡಿಯಾರ. ಈ ಗಡಿಯಾರ ಸುಮಾರು 200 ವರ್ಷಗಳ ಕಾಲ ಹಳೆಯದು. ನಾನು ಅದನ್ನು ನಿನಗೆ ಕೊಡುವ ಮೊದಲು ಪೇಟೆಯಲ್ಲಿರುವ ಆಭರಣ ಅಂಗಡಿಗೆ ಹೋಗಿ ನಾನು ಇದನ್ನು ಮಾರಾಟ ಮಾಡಲು ಬಯಸುತ್ತೇನೆ ಎಂದು ಹೇಳಿ, ಮತ್ತು ಅವರು ನಿನಗೆ ಎಷ್ಟು ಹಣ ನೀಡುತ್ತಾರೆಂದು ನೋಡು ಎಂದು ಹೇಳುತ್ತಾನೆ. ಅವರ ಮಾತಿನಂತೆ ಮಗ ಆಭರಣ ಅಂಗಡಿಗೆ ಹೋಗಿ ಮತ್ತೆ ತನ್ನ ತಂದೆಯ ಬಳಿಗೆ ಬಂದು, ಅವರು ಈ ಗಡಿಯಾರ ತುಂಬಾ ಹಳೆಯದು, ಇದಕ್ಕೆ ಕೇವಲ 10,000 ರೂಪಾಯಿಗಳನ್ನು ನೀಡುತ್ತೇನೆ ಎಂದರು ಎಂದು ಹೇಳುತ್ತಾನೆ. ಆಗ ತಂದೆ ಗಿರವಿ ಅಂಗಡಿಗೆ ಹೋಗಿ ಕೇಳಿಕೊಂಡು ಬಾ ಎಂದು ಹೇಳುತ್ತಾನೆ. ಅದೇ ರೀತಿ ಮಗ ಗಿರವಿ ಅಂಗಡಿಗೂ ಹೋಗಿ ತನ್ನ ತಂದೆಯ ಬಳಿಗೆ ಹಿಂತಿರುಗಿ, ಈ ಗಡಿಯಾರ ತುಂಬಾ ಧರಿಸಿರುವಂತೆ ಕಾಣುತ್ತದೆ, ಆದ್ದರಿಂದ ಅವರು 800 ರೂಪಾಯಿಗಳನ್ನು ನೀಡುತ್ತೇನೆ ಎಂದರು ಎಂದು ಹೇಳುತ್ತಾನೆ. ಮತ್ತೆ ತಂದೆ ತನ್ನ ಮಗನನ್ನು ಮ್ಯೂಸಿಯಂಗೆ ಹೋಗಿ ಈ ಗಡಿಯಾರ ತೋರಿಸುವಂತೆ ಕೇಳುತ್ತಾನೆ. ಮಗನು ವಸ್ತು ಸಂಗ್ರಹಾಲಯಕ್ಕೂ ಹೋಗುತ್ತಾನೆ. ಅಲ್ಲಿಂದ ಹಿಂತಿರುಗಿ ಅವನ ತಂದೆಗೆ ಈ ಅಪರೂಪದ ತುಣುಕನ್ನು ಅವರ ಅಮೂಲ್ಯವಾದ ಪುರಾತನ ಸಂಗ್ರಹಗಳಲ್ಲಿ ಸೇರಿಸಲು ಅಲ್ಲಿನ ಮೇಲ್ವಿಚಾರಕರು 100,000 ರೂಪಾಯಿಗಳನ್ನು ನೀಡುತ್ತೇನೆ ಎಂದು ಹೇಳಿದರು ಎಂದು ತುಂಬಾ ಖುಷಿಯಿಂದ ಹೇಳುತ್ತಾನೆ. ಕೊನೆಗೆ ತಂದೆ ತನ್ನ ಮಗನಿಗೆ ಹೇಳುತ್ತಾನೆ, ಮಗನೇ, ಸರಿಯಾದ ಸ್ಥಳವು ನಿನ್ನನ್ನು ಸರಿಯಾದ ರೀತಿಯಲ್ಲಿ ಗೌರವಿಸುತ್ತದೆ ಎಂದು ನಿನಗೆ ತಿಳಿಸಲು ನಾನು ಹೀಗೆ ಮಾಡಿದೆ. ತಪ್ಪಾದ ಸ್ಥಳದಲ್ಲಿ ನಿನ್ನನ್ನು ನೀನು ಕಂಡುಕೊಂಡು ಕೋಪಿಸಿಕೊಂಡರೆ ಅದಕ್ಕೆ ಅರ್ಥವೂ ಇಲ್ಲ, ಬೆಲೆಯೂ ಇಲ್ಲ. ನಿಮ್ಮ ಮೌಲ್ಯವನ್ನು ಯಾರೂ ನೋಡದ ಸ್ಥಳದಲ್ಲಿ ಉಳಿಯಬೇಡಿ. ನಿಮ್ಮ ಮೌಲ್ಯವನ್ನು ತಿಳಿದಿರುವವರು, ನಿಮ್ಮನ್ನು ಮೆಚ್ಚುವವರು ಎಂದಿಗೂ ನಿಮ್ಮನ್ನು ದೂರುವುದಿಲ್ಲ. ನಿಮ್ಮ ಮೌಲ್ಯವನ್ನು ನೀವೇ ತಿಳಿದುಕೊಳ್ಳಿ. ಧನ್ಯವಾದಗಳು.